ಮಂಟಪದಲ್ಲಿದ್ದೀವಿ. ಈ ಗಂಜಾ ಮಂಟಪದಲ್ಲಿ ದಸರಾ ಪ್ರಯುಕ್ತ ಗೊಂಬೆಗಳ ಹಬ್ಬನೇ ನಡೀತಾ ಇದೆ. ಸೊ ಈಗ ಒಳಗಡೆ ಹೋಗೋಣ, ಯಾವೆಲ್ಲ ರೀತಿಯ ವಿಶಿಷ್ಟ ಗೊಂಬೆಗಳನ್ನ ಅವರು ಕೂರಿಸಿದ್ದಾರೆ ಅಂತ ಹೇಳಿ ನಾವು ನೋಡೋಣಂತೆ. ನನ್ನ ಜೊತೆಗೆ ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ ಒಳಗೆ, ಬನ್ನಿ ನಾವು ಒಳಗಡೆ ಹೋಗೋಣ, ಗೊಂಬೆಗಳನ್ನ ನೋಡೋಣ. ಈ ಗೊಂಬೆಗಳನ್ನ ಅರೇಂಜ್ ಮಾಡಿದಾರಲ್ವಾ, ಗೊಂಬೆಗಳ ಹಬ್ಬ ನಡೀತಾ ಇದೆ ಅಲ್ವಾ. ಸೊ ಆ ಹಬ್ಬನ ಏರ್ಪಡಿಸಿರೋರು ಶ್ರೀಮತಿ ಶಾಂತಾ ಅಶ್ವಥ್, ಮಿಸ್ಟರ್ ಶ್ರೀನಿವಾಸ್, ಸತೀಶ್ ವಸಿಷ್ಠ, ಹಾಗೆ ಮಿಸ್ಟರ್ ಸುಂದರ್, ಹಾಗೆ ಮಿಸಸ್ ಲತಾ, ಹಾಗೆ ಮಿಸಸ್ ಇಂದುಮತಿ, ಇವರೆಲ್ಲರೂ ಕೂಡ ಈ ಗೊಂಬೆ ಹಬ್ಬನ ಆಯೋಜನೆ ಮಾಡಿದ್ದಾರೆ. ನವರಾತ್ರಿ ಗೊಂಬೆಗಳನ್ನ ಇಷ್ಟೊಂದು ಅಚ್ಚುಕಟ್ಟಾಗಿ ಜೋಡಿಸಿದ್ದಾರೆ, ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ಇದರ ಶ್ರೇಯಸ್ಸು ಸಲ್ಲಬೇಕಾದದ್ದು ಮಿಸಸ್ ಬಿಂದು ಅವರು ಕೂಡ. ಅವರು ಎಷ್ಟೊಂದು ಪರಿಶ್ರಮವನ್ನ ಪಟ್ಟು ಈ ಗೊಂಬೆಗಳನ್ನ ಇಲ್ಲಿ ಜೋಡಿಸಿದ್ದಾರೆ. ಸೊ ಅವರನ್ನ ಮಾತನಾಡಿಸಿ ಕೇಳೋಣ. ನವರಾತ್ರಿ ಅಂದ್ರೆ 9 ದಿನ, ಅದರಲ್ಲಿ ತುಂಬಾ ಮುಖ್ಯವಾದ ಗೊಂಬೆಗಳು. ಅದರಲ್ಲಿ ಮೇಲ್ಗಡೆ ನೀವು ನೋಡಿರ್ಬೋದು ಈಶ್ವರ, ಬ್ರಹ್ಮ, ವಿಷ್ಣು, ಹೌದು, ನವರಾತ್ರಿ ಬೊಂಬೆ ಹೌದು. ಅದಾದ್ಮೇಲೆ ಕಪಲ್ಸ್ ಇಂಡಿಯಾ ಅಂತ ಇದನ್ನೆಲ್ಲ ತಗೊಂಡಿದ್ವಿ, ಬರುತ್ತೆ. ಅದಾದ್ಮೇಲೆ ಕಲಶ ಇರ್ಬೇಕು, ಕಲಶದ ಪೂಜೆ ಮಾಡ್ಬೇಕು, ಹಾಗಾಗಿ ಇದನ್ನೆಲ್ಲಾನು ನಡೆಸ್ಕೊಂಡು ಬರ್ಬೇಕು. ಇದೆಲ್ಲಾನು ಮೊದಲು ಶುರುವಾಗಿದ್ದು ಹಂಪಿ.